ನೋಡಿ ಎಷ್ಟೋ ಹೆಣ್ಮಕ್ಳು ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ ಗಂಡ ಎಷ್ಟೋ ಹತ್ತು ಹದಿನೈದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಎಷ್ಟೋ ಒಂದು ಅರ್ನಿಂಗ್ ಮಾಡ್ತಿರ್ತಾನೆ ಸೊ ಅರ್ನಿಂಗ್ ಮಾಡ್ತಕ್ಕಂಥ ಗಂಡನ್ನು ಪಕ್ಕದ ಮನೆಯವರಿಗೋ ಅಥವಾ ಅವ್ರ ಸಂಬಂಧಿಕರಲ್ಲಿ ಇನ್ನು ಯಾರೋ ದುಡಿತಿರ್ತಾರೆ ಅವರಿಗೆ ಕಂಪ್ಯಾರಿಸನ್ ಮಾಡ್ತಾರೆ ಸೊ ಅದು ಎಷ್ಟು ಅದು ಎಫೆಕ್ಟ್ ಆಗುತ್ತೆ ಲೈಫಲ್ಲಿ ಎಷ್ಟು ಪರಿಣಾಮ ಬೀಳುತ್ತೆ ಅಂತ ಹೇಳಿದ್ರೆ ಯಜಮಾನ್ರು ಕೊರಗ್ಲಿಕ್ಕೆ ಶುರು ಮಾಡ್ತಾರೆ ಏನು ನಿಮ್ಮ ಮನೆಯವರು ಅಂತ ಕರಿತೀರಾ ಯಜಮಾನ್ರು ಅಂತ ಕರಿತೀರಾ ಗಂಡ ಅಂತ ಕರಿತೀರ ಕೊರಗ್ಲಿಕ್ಕೆ ಶುರು ಮಾಡ್ತಾರೆ ಸೊ ದಯವಿಟ್ಟು ಆ ಕೆಲಸ ಮಾಡೋದು ಬಿಟ್ಟು ಅವರಲ್ಲಿ ನೀವು ಹೇಗಿದ್ದರೆ ಅವರಲ್ಲಿ ಖುಷಿ ಸಿಗುತ್ತೆ ಅವರಲ್ಲಿ ಖುಷಿ ಬರುತ್ತೆ ಆ್ಯಂಡ್ ಅವ್ರು ನಿಮ್ಮ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ತಾರೆ ಆ್ಯಂಡ್ ಆತ್ಮಶ್ವ ಆತ್ಮವಿಶ್ವಾಸ ಬಿಲ್ಡ್ ಆಗುತ್ತೆ ಅನ್ನೋದಾದ್ರೆ ಸೊ ಫಸ್ಟ್ ಪಾಯಿಂಟ್ ನೋಡಿ ನಿಮ್ಮ ಯಜಮಾನ್ರು ಈಗ ಸಂಪಾದನೆ ಮಾಡ್ತಾರೆ ಅನ್ಕೊಳ್ಳೋಣ ಒಂದು ಹತ್ತು ಸಾವಿರನ ಇಪ್ಪತ್ತು ಸಾವಿರನ ರೈಟ್ ಈ ಪಕ್ಕದ ಮನೆಯವರು ಒಂದು ತಿಂಗಳಿಗೆ ಒಂದು ಲಕ್ಷ ಪಕ್ಕದ ಮನೆ ನಿಮ್ಮ ಫ್ರೆಂಡ್ ಯಜಮಾನ್ರು ಒಂದು ಲಕ್ಷ ಅರ್ನ್ ಅಂತ ಅನ್ಕೊಳ್ಳೋಣ ಸೊ ಇವಾಗ ಅವ್ರಿಗೆ ಕಂಪರಿಸನ್ ಮಾಡಬೇಡಿ ನೀವು ಯಾಕಂದರೆ ಈ ಹಣ ಇವತ್ತು ಅವರು ಒಂದು ಲಕ್ಷ ಅರ್ನ್ ಅಂತ ಹೇಳಿದರೆ ಇನ್ನಾರು ತಿಂಗಳಿಗೆ ಹತ್ತು ಸಾವಿರಕ್ಕೂ ಬರಬಹುದು ಯಾಕಂದರೆ ಹಣ ಯಾವ ಟೈಮಲ್ಲಿ ಬದಲಾವಣೆ ಆಗುತ್ತೆ ಗೊತ್ತಿಲ್ಲ ಶ್ರೀಮಂತಿಗೆ ಯಾವಾಗ ಬೇಕಾದ್ರೆ ಬರಬಹುದು ಆದರೆ ಕ್ಯಾರೆಕ್ಟರ್ ವಿಚಾರದಲ್ಲಿ ಎಸ್ಪೆಷಲಿ ನಿಮ್ಮ ಯಜಮಾನರು ನಿಮ್ಮ ಗಂಡ ಅಂದಮೇಲೆ ಅವ್ರಿಗೆ ಅವ್ರದೇ ಆದ ಒಂದು ಸ್ವಾಭಿಮಾನ ನೀವು ಕೊಡಬೇಕು ಒಂದು ರೆಸ್ಪೆಕ್ಟ್ ಅನ್ನೋದು ಕೊಡಲೇಬೇಕು ಅವ್ರ ಮಿಸ್ಸಸ್ ನೀವು ಅಂದಮೇಲೆ ಬೇರೆಯವರಿಗೆ ಕಂಪ್ಯಾರಿಸನ್ ಮಾಡೋದು ಮೊದಲನೇ ತಪ್ಪು ಕೆಲಸ ಮಾಡಲೇಬೇಡಿ ಯಾವುದೇ ಕಾರಣಕ್ಕೂ ಓಕೆ ಸೊ ನೆಕ್ಸ್ಟು ನೋಡಿ ಅವರಲ್ಲಿ ಆತ್ಮವಿಶ್ವಾಸ ಮತ್ತು ಕನಸನ್ನು ತುಂಬುವಂಥ ಕೆಲಸ ಮಾಡಬೇಕು ಪ್ರತಿ ಹೆಣ್ಮಕ್ಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಾನು ಮಾಡ್ತಿರೋರಿಗೆ ವೆಲ್ ಗುಡ್ ನಾನು ಎಲ್ರಿಗೂ ಹೇಳ್ತಿಲ್ಲ ಕೆಲವೊಂದಿಷ್ಟು ಹೆಣ್ಮಕ್ಳು ಇರ್ತಾರೆ ರೋಡಿಗೆ ನಿಂತು ಮಾತಾಡ್ತಾರೆ ನಾನು ತಪ್ಪು ಅಂತ ಹೇಳ್ತಿಲ್ಲ ಆದರೆ ನೀವು ಹೇಗಿರ್ತೀರೋ ಹಾಗೆ ಅವರು ಇರ್ತಾರೆ ಅವ್ರು ಹೇಗಿರ್ತಾರೆ ನೀವು ಹಾಗೆ ಇರ್ತೀರ ನಂಗೆ ಗೊತ್ತು ಆದರೂ ಕೂಡ ಕೆಲವರು ಎಲ್ಲ ಮೀರಿ ಹೋಗಿರ್ತಾರೆ ಸೊ ಎಲ್ಲ ಒಂದ್ ಕಡೆ ವಿಡಿಯೋ ಯೂಸ್ ಆಗಬಹುದು ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸೊ ನೋಡಿ ಪ್ರತಿಯೊಂದು ಹೆಣ್ಮಕ್ಳು ಒಂದು ಗಂಡಿನ ಹಿಂದೆ ಇಂದು ಹಿಂದೆ ನಿಂತ್ಕೊಂಡು ಯಶಸ್ವಿ ಆಗ್ತಾರೆ ಕರೆಕ್ಟ್ ಅಲ್ವಾ ಸೊ ಯಾಕೆ ಅವರಲ್ಲಿ ಆತ್ಮವಿಶ್ವಾಸ ಬಿಲ್ಡ್ ಮಾಡೋದಾಗಿರ್ಬೋದು ಕನಸನ್ನು ತುಂಬುವಂಥದ್ದಾಗಿರ್ಬೋದು ಕೆಲಸದ ಬಗ್ಗೆ ಆಗಿರ್ಬೋದು ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ನಿಮ್ಮ ಬಗ್ಗೆ ಆಗಿರ್ಬೋದು ಯಾಕೆ ಮಾಡಬಾರ್ದು ಮಾಡಿದ್ರೆ ಬೆಸ್ಟ್ ಬೆನಿಫಿಟ್ ಅಲ್ವಾ ಸೊ ಇದನ್ನು ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಮೇಜರಾಗಿ ಅವ್ರ ಮೇಲೆ ನಂಬಿಕೆ ಇಡೋಕ್ಕೆ ಟ್ರೈ ಮಾಡಿ ಯಾವುದೇ ಇರಲಿ ಅವ್ರು ಏನೋ ಒಂದು ಹೊಸ್ದಾಗಿ ಏನೋ ಒಂದು ಟ್ರೈ ಮಾಡ್ತೀವಿ ಹೊಸ ಒಂದೇನೋ ಕೆಲಸ ಮಾಡ್ತೀವಿ ಅಂದಾಗ ಈಗ ನಿಮ್ಮ ಪರಿಸ್ಥಿತಿ ಕಷ್ಟ ಇರ್ಬೋದು ಬಟ್ ಏನೋ ಒಂದು ಹೊಸ್ದಾಗಿ ಟ್ರೈ ಮಾಡ್ತೀವಿ ಅಂದಾಗ ನಿಂತ್ಕೊಳ್ಳಿ ಬೆನ್ನೆಲೋ ಬಗ್ಗೆ ಅದಕ್ಕೆ ಅಲ್ವಾ ಸಂಗಾತಿ ಅಂತ ಪ್ರತಿ ಕಷ್ಟದಲ್ಲೂ ಕೂಡ ಜೊತೆಯಾಗಿ ನಿಲ್ಲಬೇಕು ಸಂಗಾತಿ ಆದಂಥವಳು ಅವ್ರನ್ನ ನಂಬಿಕೆ ಇಟ್ಟು ಎಸ್ ಅಂತೇಳಿ ಸಾಧು ಕೊಡಿ ಅವರಿಗೆ ಆವಾಗ ಅಗೇನ್ ಅವರಲ್ಲಿ ಒಂದು ಜೋಶ್ ಬರುತ್ತೆ ಆ್ಯಂಡ್ ಏನು ಹೇಳ್ತೀವಿ ಆ ಒಂದು ಧೈರ್ಯ ಬರುತ್ತೆ ಏನು ಬೇಕಾದ್ರೂ ಒಂದು ಪ್ರಯತ್ನ ಮಾಡಿ ಸಕ್ಸಸ್ ಕಡೆ ಹೋಗ್ತಾರೆ ಸೊ ನೆಕ್ಸ್ಟು ಹಣ ನೋಡಿ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ರೆಸ್ಪೆಕ್ಟ್ ಕೊಡೋದನ್ನು ಮಾಡಬೇಡಿ ಹಣ ಯಾವಾಗ ಬೇಕಾದ್ರು ಬದಲಾಗ್ಬೋದು ಇವತ್ತು ನಮ್ಮ ಹತ್ರ ಇಲ್ಲ ಅಂದರೂ ಕೂಡ ಇನ್ನಾರು ತಿಂಗಳಿಗೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ನಮಗೆ ಶ್ರೀಮಂತರ ಆಗಬಹುದು ಅಥವಾ ಶ್ರೀಮಂತ ಇದ್ದಂಥ ವ್ಯಕ್ತಿ ಯಾವುದೇ ಕಾರಣಕ್ಕೆ ಬಡವನೂ ಆಗ್ಬೋದು ಬಟ್ ಕ್ಯಾರೆಕ್ಟರ್ ನೋಡಿ ರೆಸ್ಪೆಕ್ಟ್ ಕೊಡಿ ಅವರಲ್ಲಿರ್ತಕ್ಕಂಥ ಒಳ್ಳೆತನ ನೋಡಿ ರೆಸ್ಪೆಕ್ಟ್ ಕೊಡಿ ಅದು ಬರುವಂಥದ್ದು ನಿಜವಾದ ಹೆಂಡ್ತಿ ಆದಂಥವ್ಳು ಇದನ್ನು ಪಾಲನೆ ಮಾಡಲೇಬೇಕು ಅಂಡ್ ನೋಡಿ ಜನಗಳ ಮುಂದೆ ಕೇವಲವಾಗಿ ಮಾತಾಡೋದನ್ನು ಬಿಟ್ಬಿಡಿ ನಿಮ್ಮ ಯಜಮಾನ್ರ ಬಗ್ಗೆ ನೀವೇ ಜನಗಳ ಮುಂದೆ ಕೇವಲವಾಗಿ ಮಾತಾಡ್ತಾ ಹೋದ್ರೆ ಬೇರೆ ರೆಸ್ಪೆಕ್ಟ್ ಕೊಡ್ತಾರ ನಿಮಗೆ ಅಪಾರವಾದ ಗೌರವ ಇರಬೇಕು ನಿಮ್ಮ ಯಜಮಾನ್ರ ಮೇಲೆ ಫಸ್ಟ್ ಆಫ್ ಆಲ್ ತಪ್ಪು ಅಪ್ಪು ಸೆಕೆಂಡ್ ವಿಚಾರ ಆದರೆ ಯಜಮಾನ್ರ ಮೇಲೆ ಕಂಪಲ್ಸರಿ ಯಾಕಂದ್ರೆ ಹೆಂಗೆ ಇರಲಿ ಅದು ಸಂಗಾತಿ ಅಂತ ಕರಿತೀವಿ ನಾವು ಪ್ರತಿ ಏಳು ಬೀಳುಗಳನ್ನ ಜೊತೆಯಾಗಿ ನಿಲ್ಲುವಂಥವ್ರು ಸಂಗಾತಿ ಅಂತ ಹೇಳ್ತೀವಿ ಸೊ ಅಂದಮೇಲೆ ನೀವು ಜನಗಳ ಮುಂದೆ ಅವರ ಕೇವಲವಾಗಿ ಮಾತಾಡೋದಾಗಲಿ ಅಪಹಾಸ್ಯ ಮಾಡೋದಾಗಲಿ ಅಥವಾ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡೋದಾಗಲಿ ದಯವಿಟ್ಟು ಸ್ಟಾಪ್ ಮಾಡಿ ಮಾಡ್ತಾ ಇರೋರಿಗೆ ಮಾತ್ರ ಈ ಒಂದು ವಿಡಿಯೋ ಸೂಟೇಬಲ್ ಆಗುತ್ತೆ ಸೊ ಕೆಲವರು ಚೆನ್ನಾಗಿರ್ತೀರಾ ಚೆನ್ನಾಗಿರಿ ಇನ್ನೂ ಚೆನ್ನಾಗಿರಿ ಅವರು ಅಲ್ಲಿ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ದಯವಿಟ್ಟು ಚೆನ್ನಾಗಿ ಅನ್ಸಿದ್ರೆ ನೀವು ಮನಸ್ಸಿಗೆ ಹೇಳಿ ಪಾಯಿಂಟ್ಸ್ ಚೆನ್ನಾಗಿ ಹೇಳಿದ್ದೀರಾ ವಿಡಿಯೋ ಚೆನ್ನಾಗಿದೆ ರೀಚ್ ಆಗ್ತಿದೆ ಅಂದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಇನ್ನೂ ಶೇರ್ ಮಾಡಿ ಚೆನ್ನಾಗಿರೋರಿಗೆ ವೆಲ್ ಗುಡ್ ಸೂಪರ್ ಚೆನ್ನಾಗಿ ಇಲ್ದವ್ರು ಅಡುಗೆ ಎಲ್ಲ ಒಂದು ಕಡೆ ವೀಡಿಯೋ ಇಂದ ಎಸ್ ಈ ಪಾಯಿಂಟ್ ಬೇಕಿತ್ತು ನಮಗೆ ಈ ಒಂದು ಪಾಯಿಂಟಿಂದ ಎಸ್ ಈಗ ಅವ್ರ ಮೇಲೆ ನಂಬಿಕೆ ಹೇಳೋದು ನನಗೆ ಗೊತ್ತಿರಲಿಲ್ಲ ಅಂತ ಎಲ್ಲರಿಗೂ ಯಾರಿಗೂ ಒಂದು ಪಾಯಿಂಟಿಂದ ಅವ್ರು ಏನೋ ಆಗುತ್ತೆ ಸೊ ಆ ಕಾರಣಕ್ಕೆ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ರಿ ಸೊ ಇಷ್ಟು ಸಣ್ಣ ಪುಟ್ಟಗಳನ್ನು ಈ ಸಣ್ಣ ಪುಟ್ಟಗಳನ್ನು ನೀವು ಮ್ಯಾನೇಜ್ ಮಾಡ್ತಾ ಬಂದರೆ ಏನಾಗುತ್ತೆ ಸಂಗಾತಿ ಅಂತ ಏನು ಕರಿತೀವಿ ಇಬ್ರಿಗೂ ಆ ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ ಆ್ಯಂಡ್ ನೀವು ಜೊತೆ ನಿಂತ್ಕೊಂಡವಾಗ ಗಂಡನಿಗೆ ಆನೆ ಬಲ ಬರುತ್ತೆ ಪ್ರತಿ ಗಂಡಿನ ಹಿಂದೆ ಒಂದು ಹೆಣ್ಮಗಳು ಇರ್ತಾಳೆ ಅಂತ ನಾವು ಕೇಳಿದ್ದೀವಿ ಸೊ ಪ್ರತಿ ಹೆಣ್ಣು ಕೂಡ ಮನೆಯಲ್ಲೇ ಇರ್ತಾಳೆ ಸಾಥ್ ಕೊಡಬೇಕು ಆಯಿತಾ ಸೊ ಈ ಒಂದು ವಿಡಿಯೋ ಜಸ್ಟು ಗಂಡು ಹೆಣ್ಣಿನ ಮಧ್ಯೆ ಒಂದು ಏನು ಸಂಪಾದನೆ ಮಾಡ್ತಾರೆ ಸಂಪಾದನೆ ಮಾಡುವಂಥ ಗಂಡು ಎಷ್ಟು ರೆಸ್ಪೆಕ್ಟ್ ಕೊಡೋದಿಲ್ಲ ನಿಮ್ಮ ಗಂಡು ಮಕ್ಕಳು ಕೂಡ ಸಂಪಾದನೆ ಮಾಡಬೇಕು ಆ ಥರ ನೀವು ರೆಡಿ ಮಾಡಿ ಹೆಣ್ಮಕ್ಳ ಕೈಲಿ ಸಾಧ್ಯ ಇದೆ ಅಂತ ಹೇಳ್ತಾ ಅಥವಾ ಆ ಥರ ಯಾರು ಇಲ್ವೋ ದಯವಿಟ್ಟು ಬೇಜಾರ್ ಮಾಡ್ಕೊಂಡು ಪ್ರಯತ್ನ ಮಾಡಿ ಓಕೆ ಹೇಳ್ತಾ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೂ ಕೂಡ ಅಷ್ಟೇ ವೀಡಿಯೋ ಪೇಜ್ಗೆ ಫಾಲೋ ಮಾಡಿ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಟಿಕ್ಸ್ ಆಗೋಣ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬಾಯ್